ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದವರು ಒಂದಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಫ್ರೀ ಬಸ್ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಹೀಗೆ ಒಂದಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಆದರೆ ಕೆಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಕೆಲವರು ಹೆಣ್ಮಕ್ಳೆಲ್ಲರೂ ಏ ಫ್ರೀ ಬಸ್ಸು, ನಾವು ಎಷ್ಟೊಂದು ಜನ ಟ್ರಿಪ್ಪಿಗೆ ಹೋಗದೆ ಇರೋರು ಹೋಗ್ತಾ ಇದ್ದೀವಿ ಫ್ರೀ ಬಸ್ಸಿಂದ. ಜೊತೇಲಿ ಎಷ್ಟೋ ವರ್ಷಗಳಾಗಿತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿ, ಈ ಫ್ರೀ ಬಸ್ ಫೆಸಿಲಿಟಿಯಿಂದ ನನ್ನ ಫ್ರೆಂಡ್ನ ಕೂಡ ಮೀಟ್ ಆಗ್ತಾ ಇದ್ದೀನಿ, ಹೀಗೆ ಭಾಳಷ್ಟು ಉಪಯೋಗ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಗಂಡು ಮಕ್ಳು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಇಲ್ಲ ನಮಗಿದೇನು ಬೇಕಾಗಿರಲಿಲ್ಲ, ಹೆಣ್ಮಕ್ಳಿಗೆ ಅಷ್ಟೇ ಕೊಟ್ಟರು, ಗಂಡ್ಮಕ್ಳಿಗೆ ಯಾಕೆ ಕೊಡಲಿಲ್ಲ ಅನ್ನೋ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹೇಳ್ತಾ ಇದ್ರು. ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಉತ್ತರ ನಮಗೆ ಸಿಗೋದು ಎಲ್ಲಿ ಹೇಳಿ? ಅದನ್ನ ಡೆಫಿನೆಟ್ಲಿ ನಮ್ಮ ಜನಸಾಮಾನ್ಯರ ಹತ್ರನೇ ಕೇಳಬೇಕು, ಅವ್ರೇನು ಹೇಳ್ತಾರೆ ಇದ್ರ ಬಗ್ಗೆ, ಅವ್ರಿಗೆ ಈ ಗ್ಯಾರಂಟಿಗಳು ವರ್ಕ್ ಆಗ್ತಾ ಇದೆ. ಜೊತೆಗೆ ಈ ಫ್ರೀ ಬಸ್ ಫೆಸಿಲಿಟಿ ಅನ್ನುವಂಥದ್ದು ಖಂಡಿತವಾಗ್ಲೂ ವರ್ಕ್ ಆಗ್ತಿದ್ದೇನೆ, ಉಪಯೋಗ ಆಗ್ತಿದ್ದೇನೆ, ಎಲ್ರಿಗೂ ಉಪಯೋಗ ಆಗ್ತಿದ್ದೇನೆ? ಎಸ್, ಖಂಡಿತ ಮಿಸ್ ಮಾಡೋದು ಬೇಡ. ಹಾಗಾದ್ರೆ ಬನ್ನಿ, ಅವ್ರನ್ನ ತಡ ಮಾಡೋದೇ ಬೇಡ, ಮಾತಾಡಿಸ್ತಾ ಹೋಗೋಣ. ಎಸ್ ಕಮ ಸರ್, 200 ಕೋಟಿ ಜನಕ್ಕೆ ಯೂಸ್ ಆಗೈತಂತೆ ಫ್ರೀ ಬಸ್ ಫೆಸಿಲಿಟಿ. ಇಲ್ಲಿ ಹೆಣ್ಮಕ್ಳು ಅವರೇ, ಅವ್ರು ಮಾತಾಡಕ್ಕೆ ರೆಡಿ ಇಲ್ಲ, ಅವ್ರನ್ನೇ ಮಾತಾಡಿಸ್ತಾ ಇದ್ದೆ. ನಿಮಗೆ ಯೂಸ್ ಆಗೈತಾ ಸರ್? ನಾವು ಯಾವುದೇ ರೀತಿ ಇವತ್ತವರೆಗೂ ತಗೊಂಡು ಇಲ್ಲ, ತಗೊಳೋದಿಲ್ಲ, ಮುಂದಕ್ಕೂ ತಗೊಳಲ್ಲ. ಅವ್ರ ಹತ್ರ 200 ಕೋಟಿ ಜನನ ಅವ್ರು ಹೇಳ್ತಾ ಇದಾರಲ್ಲ, 200 ಕೋಟಿ ಜನ ಅವ್ರ ಹತ್ರ ಕೌಂಟಿಂಗ್ ಇದೆಯಾ? ಕೌಂಟಿಂಗ್ ಇದೆಯಾ ಅವ್ರ ಹತ್ರ? ಏನ್ ದಾಖಲಾತಿ ಇಟ್ಕೊಂಡಿದಾರಂತ? ಇನ್ನೂರು ಕೋಟಿ ಜನ ಬೆಂಗಳೂರಲ್ಲಿ ಅಷ್ಟು 200 ಕೋಟಿ ಜನ ಉಪಯೋಗಿಸ್ತಾ ಇದಾರಂತ ಅವ್ರಿಗೆ? ಯಾರು ಗಾರ್ಮೆಂಟ್ಸ್ಗೆ ಹೋಗ್ತಾರೋ, ಬಸ್ ಅಲ್ಲಿ ಹೋಗ್ತಾರಂತ ಅವ್ರು ಹೇಳೋದು, ಅವ್ರು ಹೇಳ್ಕೋಬಹುದು ಅಷ್ಟೇ. ಜನಕ್ಕಂತೂ ಯಾವ್ದೇ ರೀತಿ ಯೂಸ್ ಇಲ್ಲ. ಇವಾಗ ನಮ್ಮ ಇಲ್ಲಿ ಕೆಲಸ ಮಾಡೋರು ಎಲ್ಲ ವಾಕಿಂಗ್ ಅಲ್ಲಿ ಬರ್ತಾರೆ, ಕೇಳಿ ಅವ್ರನ್ನೇ ಕೇಳಿ, ವಾಕಿಂಗ್ ಅಲ್ಲಿ ಬರ್ತಾರೆ ಎಲ್ಲರೂ. ಹಾ, ಅವ್ರು ವಾಕಿಂಗ್ ಅಲ್ಲೇ ಬರೋದು. ಅವ್ರಿಗೆ ಅವ್ರಿಗೇನು ಯೂಸ್ ಆಗಿದೆ ಅದು? ಅವ್ರಿಗೆಲ್ಲ ಫ್ರೀ ಬಸ್ ಏನೋ ಸಿಗ್ತಾ ಇದೆಯಾ ಕೇಳಿ? ಓಲಿ, ಅವ್ರಿಗೆ ಗೌರ್ಮೆಂಟ್ ಇಂದ 2000 ಕೊಡ್ತಾ ಇದಾರಲ್ಲ, ಅದು ಕೊಡ್ತಾ ಇದಾರ ಕೇಳಿ? ಕೇಳಿ, 2000 ಬರ್ತಾ ಇದೆ ನಮ್ಮ ನಿನ್ಗೆ? ಹಾ, ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಹಾ, ಕರೆಂಟ್ ಬಿಲ್ ಫ್ರೀಯಾಗಿ ಬರ್ತಾ ಇದೆಯಾ ಕೇಳಿ? ಮತ್ತೆ 200 ಕೋಟಿ ಜನ ಹೇಳ್ತಾ ಇದಾರಲ್ಲ, 200 ಕೋಟಿ ಜನಕ್ಕೆ ಯಾರು ಕೊಟ್ಟಿದ್ದಾರೆ ಅವರು? ಎಲ್ಲಿದೆ ಅವ್ರ ಹತ್ರ ಏನ್ ರಿಜಿಸ್ಟರ್ ಇಟ್ಕೊಂಡಿದಾರಂತ ಅವರು? 200 ಕೋಟಿ ಜನ ಕೊಡಕ್ಕೆ ಹೇಳಿ, ಯಾರಿಗೂ ಯೂಸ್ ಆಗ್ತಾ ಇಲ್ಲ. ಅವ್ರ ಬಾಯಲ್ಲಿ ಯೂಸ್ ಆಗ್ತಾ ಇದೆ, ಅವ್ರ ಮನೆಗಳಿಗೆ ಯೂಸ್ ಆಗ್ತಾ ಇದೆ, ಅದನ್ನ ತೋರಿಸಿ ಅವ್ರು ತಿಂತಾ ಇದಾರೆ ಅಷ್ಟೇ. ಹೌದು, ಯಾರಿಗೂ ನೋ ಯೂಸ್. ಏನೋ ಪ್ಯಾಕೆಟ್ ಮನಿ ಉಳಿತೈತಂತಲ್ಲ ಸರ್ ಗಂಡ್ಮಕ್ಳದು. ನೀವೆಲ್ಲ ಪಾಪ ಬಸ್ಸಿಗೆ ಹೋಗ್ಬೇಕಂತಂದ್ರೆ ಹೆಣ್ಮಕ್ಳು ದುಡ್ಡು ಕೇಳ್ತಾ ಇದ್ರು. ಇವಾಗ ಏನು ಬಿಡು, ನಿನ್ನ ಹತ್ರ ಯಾರು ದುಡ್ಡು ಕೇಳ್ತಾರೆ? ಫ್ರೀ ಬಸ್ ಕೊಟ್ಟವ್ರೆ, ಹೋಗ್ತೀನಿ ತಿರುಪತಿಗೆ, ಅದಕ್ಕೆ ಫ್ರೀ ಟ್ರಿಪ್ ಎಂಜಾಯ್ ಮಾಡ್ತಾವ್ರಂತೆ ಹೆಣ್ಮಕ್ಳು, ಏನಂತೀರಾ? ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಬೇರೆ ಮಾಡ್ತಾ ಇದಾರೆ, ಪಾಪ ಸಂಸಾರಗಳೇ ಬೇರೆ ಮಾಡಂಗಾಗಿದೆ. ಹೌದು, ಈಗ ನಾನೇನ ಜಾಸ್ತಿ ಮಾತಾಡಿದ್ರೆ ನೀನು ಕಾಸೆ ಕೊಡ್ಬೇಡ, ನಾನೆಲ್ಲ ಹೋಗ್ತೀನಿ ಅಂತಾರಪ್ಪ. ಮತ್ತೆ ಅಡಿಗೆ ಮಾಡಿಲ್ಲ ಅಂದ್ರೆ ನೀನೇನು ಕೇಳ್ತಿ ಅಂತಾರೆ, ಮತ್ತೆ ಇನ್ನೇನು ಮಾಡ್ತಾರ ಅವರು ಹೇಳಿ? ಯಾವುದೇ ರೀತಿ ಬಸ್ದಾಗ್ಲಿ, ವಿದ್ಯುತ್ದಾಗ್ಲಿ, 2000 ಆಗಲಿ, 10% ಜನಕ್ಕೆ ಬಂದಿರ್ಬೋದು, ಇನ್ನು 90% ಜನಕ್ಕೆ ಬಂದಿಲ್ಲ. ಅದು ಏನೋ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಕೊಟ್ಟಿರ್ತಾರೆ ಹೊರತು ಇತರ ಯಾರಿಗೂ ಸಿಕ್ಕಿಲ್ಲ ಅದು. ಹ್ಞೂ, ಒಟ್ನಲ್ಲಿ ಯೂಸ್ ಇಲ್ಲ, ನೋ ಯೂಸ್.